ಯಕ್ಷರಂಗದ ಸಮರ್ಥ ಕಲಾವಿದ ಪ್ರಸಿದ್ಧ ಭಾಗವತ ಕೃಷ್ಣ ಭಂಡಾರಿ ಗುಣವಂತೆಯವರು ಕೆಲವು ತಿಂಗಳುಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಶನಿವಾರ ನಿಧನರಾದರು. ಭಂಡಾರಿ ಗುಣವಂತೆ ಎನ್ನುವ ಹೆಸರನ್ನು ಕೇಳಿದ ಯಕ್ಷ ಪ್ರಿಯರಿಲ್ಲ. ಜಿಲ್ಲೆಯಾದ್ಯಂತ ಯಕ್ಷಗಾನದ ಗುರುಗಳಾಗಿ ಸರಳತೆ ಸಹಜತೆ ಅವರ ಜೀವನದ ಅತಿದೊಡ್ಡ ಆಭರಣವನ್ನಾಗಿಸಿಕೊಂಡಿದ್ದರು. ಅವರ ಒಡನಾಟಕ್ಕೆ ಬಂದವರು ಯಾರೂ ಇವರನ್ನು ಮರೆಯಲು ಸಾಧ್ಯವಿಲ್ಲ. ಯಕ್ಷರಂಗ ಸ್ಥಳದಲ್ಲೂ ಯಾವ ಕಲಾವಿದನಿಗೂ ತೊಡಕಾದವರಲ್ಲ. ಎಲ್ಲಿಯೂ ಹಣಕ್ಕಾಗಿ ಕೈಚಾಚಿದವರಲ್ಲ. ಯಾವ ಚಟವೂ ಇವರ ಹತ್ತಿರ ಸುಳಿಯಲಿಲ್ಲ. ಇರುವ ಸತ್ಯವನ್ನು ಎಂದೂ ಅಲ್ಲಗಳೆದವರಲ್ಲ. ಇವರ ಭಾಗವತಿಕೆಯನ್ನು ಕೇಳಿ ನೋಡಿದವರೆಲ್ಲ ಇವರ ಹೃದಯ ರಂಗಸ್ಥಳದ ಕಲಾ ಸಾಮರ್ಥ್ಯಕ್ಕೆ ತಲೆದೂಗಿದವರೇ. ಯಕ್ಷಗಾನದ ಭಾಗವತಿಕೆಯ ಹೊರತಾಗಿ ಚಂಡೆ ಮೃದಂಗ ನುಡಿಸಬಲ್ಲ ವೇಷ ಮಾಡಬಲ್ಲ ಆಲ್ರೌಂಡರ್ ವ್ಯಕ್ತಿತ್ವ. ಈ ಕಾರಣಕ್ಕಾಗಿಯೇ ಯಕ್ಷಗಾನದ ಪದ್ಮಶ್ರೀ ಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಬಾಯಲ್ಲಿ ಕೃಷ್ಣ ಭಂಡಾರಿ ನನಗಿಂತ ದೊಡ್ಡ ಕಲಾವಿದ ಎಂದಿದ್ದರು. ಉಡುಪಿಯ ಕಾರಂತರ ಕಲಾ ಕೇಂದ್ರದಲ್ಲಿ ಪಳಗಿದವರು. ಯಕ್ಷಗಾನದ ಕೆರಮನೆಯ ಶ್ರೀ ಮಹಾಬಲರಲ್ಲಿ ರಾಗದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿದವರು. ಬಹುಶಃ ಅದಕ್ಕಾಗಿಯೇ ಯಕ್ಷಗಾನದಲ್ಲಿ ಇರುವ ತನ್ನತನ ಎಂದೂ ಬಿಟ್ಟವರಲ್ಲ ಕೃಷ್ಣ ಭಂಡಾರಿಯವರು. ಕೆರಮನೆಯ ಶ್ರೀ ಶಂಭು ಹೆಗಡೆಯವರ ಯೋಗ್ಯತೆಯ ಮಾನದಂಡದಲ್ಲಿ ಹೆಚ್ಚು ಅಂಕ ಪಡೆದ ಕಾರಣವೇ ಫ್ರಾನ್ಸ್ ಜರ್ಮನಿ ಸ್ಪೇನ್ ದೇಶಗಳಿಗೆ ಹೋಗುವಾಗ ಭಾಗವತರನ್ನಾಗಿ ಜೊತೆಗೆ ಕರೆದುಕೊಂಡರು. ಇದು ಕೃಷ್ಣ ಭಂಡಾರಿಯವರ ಒಟ್ಟು ಕಲಾಶಕ್ತಿಯ ಗಟ್ಟಿತನಕ್ಕೆ ಮೈಲಿಗಲ್ಲು. ತಾನು ಹುಟ್ಟಿದ ಕೇರಿಯಿಂದ ಹಿಡಿದು ಜಿಲ್ಲೆಯಾದ್ಯಂತ ಸಾವಿರಾರು ಮಕ್ಕಳಿಗೆ ಯಕ್ಷಗಾನದ ಗೆಜ್ಜೆ ಕಟ್ಟಿ ಹೆಜ್ಜೆ ಇಡಿಸಿದವರು. ಎಲ್ಲಿಯೂ ಹುಟ್ಟಿದ ಊರಿಗೆ ಅಪಕೀರ್ತಿ ತರದೆ ಯಾರ ಬಾಯಲ್ಲೂ ಜಗಿದು ಉಗಿಯುವ ಕವಳವಾಗದೆ ಬಾಳಿದವರು. ಸಾಲಿಗ್ರಾಮ ಮೇಳದ ತಿರುಗಾಟದಲ್ಲೂ ತನ್ನ ಅವಧಿ ಬರುವ 5 ನಿಮಿಷ ಮುಂಚಿತವಾಗಿಯೇ ವೇದಿಕೆಯ ಮೇಲೆ ಮೊದಲಿದ್ದ ಭಾಗವತರ ಪಕ್ಕ ನಿಂತುಕೊಳ್ಳುವ ಶಿಸ್ತಿನ ಸಿಪಾಯಿ, ಜಿಲ್ಲೆಯ ಹೆಮ್ಮೆಯ ಕಲಾವಿದ, ಎಲ್ಲಾ ರೀತಿಯಿಂದಲೂ ಹೃದಯಕ್ಕೆ ಮೆಚ್ಚುಗೆಯಾಗುವ ಶ್ರೀ ಕೃಷ್ಣ ಭಂಡಾರಿಯವರಿಗೆ ಕಳೆದ ವರ್ಷ ಧಾರವಾಡದಿಂದ ಯಕ್ಷಗಾನ ಮುಗಿಸಿ ತಂಡದ ಮಕ್ಕಳೊಟ್ಟಿಗೆ ವಾಪಸ್ ಬರುವಾಗ ಆದ ರಸ್ತೆ ಅಪಘಾತ ತಂದ ಸಂಕಟ ಬಗೆಹರಿಯದೆ ಸಾವಿನ ಮನೆ ಸೇರುವ ಹಾಗೆ ಮಾಡಿತು. ಹೆಮ್ಮೆಯ ಹಾಗೂ ಊರಿನ ಹೆಸರು ಬೆಳಗಿದ ಗುಣ ನಡತೆಯಲ್ಲಿ ಹೃದಯಕ್ಕೆ ಹತ್ತಿರ ಆಗುವ ಗುಣವಂತೆಯ ಶ್ರೀ ಕೃಷ್ಣ ಭಂಡಾರಿಯವರು ಪತ್ನಿ, ಒಬ್ಬ ಮಗ, ಒಬ್ಬಳು ಮಗಳು ಮತ್ತು ಅಪಾರ ಅಭಿಮಾನಿಗಳನ್ನು ಅಗಲಿದ್ದಾರೆ. ಶಾಸಕ ಸುನಿಲ್ ನಾಯ್ಕ್, ಮಾಜಿ ಶಾಸಕ ಮಂಕಾಳ್ ವೈದ್ಯ, ಕಲಾವಿದರಾದ ಜಿಎಸ್ ಹೆಗಡೆ ಸಪ್ತಕ ಬೆಂಗಳೂರು, ನಾರಾಯಣ ಯಾಜಿ ಸಾಲೆಬೈಲ್, ಶಿವಾನಂದ ಹೆಗಡೆ ಗುಣವಂತೆ, ವಿಎಸ್ಎಸ್ ಬ್ಯಾಂಕ್ ಅಧ್ಯಕ್ಷ ಗಣಪಯ್ಯ ಗೌಡ ಮುಗಳಿ, ಇನ್ನೂ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಮೇಶ್ ಭಂಡಾರಿ, ಮಂಕಿ ಈಶ್ವರ್ ನಾಯ್ಕ್, ಕರ್ಕಿ ಪರಮೇಶ್ವರ್ ಭಂಡಾರಿ, ಚಂದ್ರಹಾಸ್ ಹೊಸಪಟ್ಟಣ, ಮಾಜಿ ಸೈನಿಕ ತಿಮ್ಮಪ್ಪ ಗೌಡ, ಶಂಕರ್ ಗೌಡ ಹುಡ್ಕಣಿ, ಯಮುನಾ ಗಾಂವ್ಕರ್, ಊರಿನ ಬಹುತೇಕ ಎಲ್ಲಾ ಕಲಾವಿದರು ಅಭಿಮಾನಿಗಳು ಪಾರ್ಥಿವ ಶರೀರದ ದರ್ಶನ ಪಡೆದರು.